ಕಾಂಗ್ರೆಸ್ ಟಿಕೆಟ್ ಸಿಗದಿರೋದಕ್ಕೆ ನೊಂದು ಟಿಕೆಟ್ ಆಕಾಂಕ್ಷಿಗಳು ಕಣ್ಣೀರಿಟ್ಟಿದ್ದಾರೆ. ಪಕ್ಷಕ್ಕೆ ನಿಷ್ಠಾವಂತರಾಗಿ ದುಡಿದ್ರೂ ಕೂಡ ನಮಗ್ ಟಿಕೆಟ್ ಕೊಟ್ಟಿಲ್ಲ ಅಂತ ನೊಂದ್ಕೊಂಡು ಕಣ್ಣೀರು ಹರಿಸಿದ್ದಾರೆ. ಮುಖಂಡರು ನಮ್ಮ ಪ್ರಾಮಾಣಿಕತೆಗೆ ಬೆಲೆ ಕೊಡ್ಲಿಲ್ಲ ಅಂತ ದುಃಖ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಎನ್ ಸಂಪಂಗಿ ಕಣ್ಣೀರು. ಕುತಂತ್ರ ರಾಜಕೀಯಕ್ಕೆ ಬೇಸತ್ತು ಅಳಲು. ಮಾಜಿ ಮುಖ್ಯಮಂತ್ರಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಪರಮಾಪ್ತ ಅಂತಲೇ ಗುರುತಿಸಿಕೊಂಡಿದ್ದ ಮಾಜಿ ಶಾಸಕ ಎಂ ಸಂಪಂಗಿ ಈ ಬಾರಿಯೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ತಮಗೆ ಟಿಕೆಟ್ ನೀಡಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಹಾಲಿ ಪಕ್ಷೇತರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಮಣೆ ಹಾಕಿ ಟಿಕೆಟ್ ಘೋಷಣೆ ಮಾಡಿದೆ. ಇದರಿಂದ ಎನ್ ಸಂಪಂಗಿ ಕಣ್ಣೀರಿಟ್ಟಿದ್ದಾರೆ. ಇನ್ನು ಎನ್ ಸಂಪಂಗಿ ಹಾಗೂ ಅವರ ಬೆಂಬಲಿಗರು ಸಂಸದ ವೀರಪ್ಪ ಮೊಯ್ಲಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಸಂಪಂಗಿ, ವೀರಪ್ಪ ಮೊಯ್ಲಿಗೆ ನಾನೇನ್ ಅನ್ಯಾಯ ಮಾಡಿದ್ದೀನಿ, ಕರಾವಳಿಯಲ್ಲಿ ಸೋತು ಸುಣ್ಣವಾಗಿದ್ದ ಮೊಯ್ಲಿಯನ್ನ ಕರೆತಂದು ಬಯಲು ಸೀಮೆಯಲ್ಲಿ ಗೆಲ್ಲಿಸಿದ್ದು ತಪ್ಪ ಅಂತ ದುಃಖ ತೋಡಿಕೊಂಡಿದ್ದಾರೆ. ಯಾಕಂದ್ರೆ ವೀರಪ್ಪ ಮೊಯ್ಲಿ ಅಂತ ಒಬ್ಬ ಮಹಾನ್ ಕವಿ ಅನ್ಕೊಂಡಿದ್ದೆ, ಒಬ್ಬ ಗುರು ಅನ್ಕೊಂಡಿದ್ದೆ. ಯಾಕಂದ್ರೆ 2009 ಅವ್ರನ್ನ ಬಾಗೇಪಲ್ಲಿಗೆ ನಾನು ಅಂದ್ರೆ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ಗೆ ತಂದಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಹತ್ರ ಮಾತಾಡಿದವ್ರು ನಾವು. ನಾನು ಶಿವಶಂಕರ್ ರೆಡ್ಡಿ ಅವರು, ವೆಂಕಟಸ್ವಾಮಿ ಅವರು ಮಾತಾಡಿ ಅವ್ರನ್ನ ಕಾಂಗ್ರೆಸ್ಸಿಗೆ ಟಿಕೆಟ್ ಕೊಡಿ, ನಾವು ಗೆಲ್ಲಿಸ್ಕೊಂಬರ್ತೀವಿ ಅಂತ ಮೇಡಮ್ ಹತ್ರ ಮಾತಾಡಿ 26,000 ಬಾಗೇಪಲ್ಲಿ ಕ್ಷೇತ್ರದಿಂದ ಲೀಡ್ ಕೊಟ್ವಿ ನಾವು. 52,000 ಲೀಡ್ ಕೊಟ್ಟಂತ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರು ಗೆದ್ದರು. ಟಿಕೆಟ್ ಸಿಕ್ಕಿಲ್ಲವೆಂದು ಕಣ್ಣೀರು ಹರಿಸಿದ ಗಾಯತ್ರಿ ಶಾಂತೇಗೌಡ. ಇನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಬಿಎಲ್ ಶಂಕರ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿರೋದಕ್ಕೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಗಾಯತ್ರಿ ಶಾಂತೇಗೌಡ ಕಣ್ಣೀರಿಟ್ಟಿದ್ದಾರೆ. ಶಾಂತೇಗೌಡರ ಬೆಂಬಲಿಗರು ಚಿಕ್ಕಮಗಳೂರಿನ ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ಮಾಡಿ ರಣಾಂಗಣ ಸೃಷ್ಟಿ ಮಾಡಿದ್ರು. ಪ್ರತಿಭಟನೆ ವೇಳೆ ಸ್ಥಳಕ್ಕೆ ಬಂದ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಳ್ಳಾಟ ನಡೆಸಿದ್ರು. ಜಿಲ್ಲಾ ಕಚೇರಿಯ ಚೇರ್ ಹಾಗೂ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ. ಯಾರು ಏನೇ ಸಲಹೆ ಕೊಟ್ಟರು ನಾನು ನಂಬ್ಕೊಂಡಿರೋದು ಸಿದ್ದರಾಮಯ್ಯನವ್ರನ್ನ ನನ್ನ ನಾಯಕ ಅಂತ ಹೇಳಿ ನಾನು ಒಪ್ಕೊಂಡಿದ್ದೀನಿ. ನಮಗೆ ಅವರೇ ನಾಯಕರು, ಆದ್ದರಿಂದ ಅವ್ರು ಏನು ಹೇಳ್ತಾರೆ ಅಲ್ಲಿ ಅವ್ರು ಏನು ಕರೆದು ನನ್ನನ್ನು ಮಾತಾಡ್ತಾರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಇಲ್ಲ, ನಿಮ್ಗೆ ಯಾವ ರೀತಿಗೆ ತಪ್ಪ ಇದಾಗಿದೆ ಅಂಥೇಳಿ ಅವ್ರದ್ದೊಂದು ಆಕ್ರೋಶ ಇದೆ. ಒಂದು ಸ್ವಲ್ಪ ಇದೆಲ್ಲ ಸ್ವಲ್ಪ ಮಾಡಾದ್ಮೇಲೆ ಅವರು ತಣ್ಣಗಾಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅವ್ರು ಹಾಕಿದ್ದು ಗೆರೆಯನ್ನು ನಾನು ದಾಟೋದಿಲ್ಲ. ಅದರಿಂದ ಟಿಕೆಟ್ ಕೊಡದೆ ಅನ್ಯಾಯ ಮಾಡಿದ್ದಾರೆಂದು ಎಸ್ಎಸ್ ಪ್ರಕಾಶಂ ಅಳಲು. ಇನ್ನು ಟಿಕೆಟ್ ಸಿಗಲಿಲ್ಲ ಅಂತ ಎಸ್ಎಸ್ ಪ್ರಕಾಶಂ ಕಣ್ಣೀರಿಟ್ಟಿದ್ದಾರೆ. 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ, ಆದರೆ ನನಗೆ ಟಿಕೆಟ್ ಕೊಡದೆ ಅನ್ಯಾಯ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ತಮಿಳು ಭಾಷಿಗರ ಪರವಾಗಿ ನಾನು ಟಿಕೆಟ್ ಕೇಳಿದ್ದೆ, ಆದರೆ ನನಗೆ ಅನ್ಯಾಯ ಮಾಡಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ನಾನು ಯಾವ ಪಾರ್ಟಿ ಚೇಂಜ್ ಮಾಡಿಲ್ಲ ಸರ್, ಎಷ್ಟೋ ಜನ ಕೇಳಿದ್ರು ಸರ್ ನೀ ಬಾ ಅದಕ್ಕೆ ಬಾ ಇದಕ್ಕೆ ಬಾ ಅಂತೇಳಿ ನಾನು ಎಲ್ಲಿ ಹೋಗಿ ಇಷ್ಟ ಇಲ್ಲ ಸರ್. ನನಗೆ ಹೋಗಕ್ಕೆ ಗೊತ್ತಿಲ್ಲ ಅಂದ್ರೆ ಸರ್ ನಾನು ಕಾಂಗ್ರೆಸ್ ಸರ್, ಪ್ರಾಣ ಕಾಂಗ್ರೆಸ್ ಸರ್, ಸತ್ತೋದ್ರೆ ಕಾಂಗ್ರೆಸ್ ಆಯ್ತೀನಿ ಸರ್. ನನ್ನ ಪಕ್ಷ ಕಾರ್ಮಿಕರ ಪಕ್ಷ ಸರ್, ಕಾಂಗ್ರೆಸ್ ಪಕ್ಷ ಕಾರ್ಮಿಕರ ಪಕ್ಷ ಸರ್, ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರು ಸರ್. ಬ್ಯೂರೋ ರಿಪೋರ್ಟ್, ಪ್ರಜಾ ಟಿವಿ.